ಬಿಸಾಕದು ನಾ ಬಿಸಾಕೆ ಬಿಸಾಕೆ ಅದು ನಾ ಬೇಡ 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 ಪಿಜಿಲಿದ್ದ ರೂಮ್ಗಿಂತ ಚೆನ್ನಾಗಿದೆ. ಈ ರೂಮಲ್ಲಿ ಯಾರು ಇರ್ತಿದ್ರು? ಯಾರು ಇದ್ದಾಗೆ ಕಾಣಿಸ್ತಾ ಇಲ್ಲ. ಕಪ್ಪೆ ಥರ ಒಟ್ಕೊಟ್ಬೇಡ. ಸಾರಿ ಮೇಡಮ್, ಬೈ ಬರ್ತ್ ಬಂದ್ಬಿಟ್ಟಿದೆ. ಅದೇನೋ ಅಂತಾರಲ್ಲ, ಹುಟ್ಟುಗುಣ ಸುಟ್ಟರು ಹೋಗಲ್ಲ ಅಂತ. ಹಾಗೆ ಮಾತಾಡಬೇಡ ಅಂದೆ. ನಾನೇನೇ ಕ್ವೆಶನ್ಸ್ ಕೇಳಿದ್ರು ಒನ್ ಆರ್ ಟೂ ವರ್ಡ್ಸಲ್ಲಿ ಆನ್ಸರ್ ಮಾಡು ಅಷ್ಟೇ. ಪ್ರಣತಿ, ಇನ್ಮೇಲಿಂದ ನೀವು ಈ ರೂಮಲ್ಲೇ ಇರ್ತೀರ. ನೀವು ಈ ಮನೇಲಿ ಇರ್ತೀರ ಅಂದಮೇಲೆ ಈ ಮನೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಅರ್ಥ ಮಾಡ್ಕೋಬೇಕು. ಓ ಶೋರ್ ಸರ್, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡೋದು ಅಂದರೆ ನನಗೆ ತುಂಬ ಇಷ್ಟ. ನೀವೇನೇ ರೂಲ್ಸ್ ಹೇಳಿ ಎಲ್ಲದಕ್ಕೂ ನನಗೆ ಒಪ್ಪಿಗೆ. ಬೆಳಗ್ಗೆ 7:30 ಟೀ, ಮತ್ತೆ 8:00 ಬ್ರೇಕ್ಫಾಸ್ಟ್, ಮಧ್ಯಾಹ್ನ 1:30 ಲಂಚ್, 4:00 ಟೀ ಆರ್ ಕಾಫಿ ವಿತ್ ಸ್ನ್ಯಾಕ್ಸ್, ಮತ್ತೆ 8:00 ಡಿನ್ನರ್. ಓ ಮೈ ಗಾಡ್ ಸರ್, ಈ ರೂಲ್ಸು ನನಗೆ ಟೋಟಲಿ ಆಪೋಸಿಟ್ ಆಗಿದೆ. ನಾನು ಬೆಳಗ್ಗೆ ಎದ್ದೇಳೋದೆ 8:00, ಇನ್ನು ಬ್ರೇಕ್ಫಾಸ್ಟ್ 10:00, ಊಟ 3:00, ಕಾಫಿ ಟೀ ಸ್ನ್ಯಾಕ್ಸ್ ಎಲ್ಲ 6:00, ರಾತ್ರಿ ಊಟ 11:00 ಮಾಡೋದು. ನೋ, ಇಲ್ಲಿ ರೂಲ್ಸ್ ಫಾಲೋ ಮಾಡಬೇಕು. ಅಕಸ್ಮಾತ್ ಏನಾದರೂ ಮಿಸ್ ಆದರೆ ಅದು ಮಿಸ್ ಆಗೋಯ್ತು ಅಷ್ಟೇ. ರೇಖಾ. ಹೌದು ವಿಷ್ಣು, ಕೇರ್ ಟೇಕರ್ ಆಗಿ ಟೈಮ್ನ ಮೇಂಟೈನ್ ಮಾಡಲಿಲ್ಲ ಅಂದರೆ ಸಾನೂನ್ ಹೇಗೆ ಮೇಂಟೈನ್ ಮಾಡ್ತಾಳೆ? ಸಾನೂನು ಇವಳ ಥರನೇ ಕೇರ್ಲೆಸ್ ಆಗಿಬಿಡ್ತಾಳೆ. ಪ್ರಣತಿ, ಮೊದಲು ಮೊದಲು ಕಷ್ಟ ಆಗುತ್ತೆ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಯು ನೀಡ್ ಟು ಅಡ್ಜಸ್ಟ್ ದಿಸ್ ಟೈಮ್ ಟೇಬಲ್. ಇದೆಲ್ಲ ಮನೆ ಪ್ರಿನ್ಸಿಪಲ್ಸ್, ನೀವು ಯಾವುದನ್ನು ಬ್ರೇಕ್ ಮಾಡೋ ಹಾಗಿಲ್ಲ. ಸರ್, ಮಗುನ ಕೇರ್ಫುಲ್ಲಾಗಿ ನೋಡ್ಕೊಳ್ಳೋದ್ರ ಜೊತೆಗೆ ನನ್ನ ಹೆಲ್ತ್ನೂ ಕೇರ್ಫುಲ್ಲಾಗಿ ನೋಡ್ಕೋಬೇಕಲ್ವಾ? ನಾನು ಚೆನ್ನಾಗಿದ್ರೆ ತಾನೇ ಸಾನ್ವಿನ ಚೆನ್ನಾಗಿ ನೋಡ್ಕೊಳ್ಳೋದಿಕ್ಕಾಗೋದು. ಹೇ, ಹಾಗಾದರೆ ಈ ಜಾಬ್ ನಿನಗೆ ಸರಿ ಹೋಗ್ತಿಲ್ಲ ಅಂತ ಅರ್ಥನಾ? ಛೇ, ನಾನು ಹಾಗೆ ಹೇಳಿಲ್ಲ ಮೇಡಮ್. ಅದು ಪ್ರಣತಿ, ನ್ಯೂ ಚಾಲೆಂಜಸ್ನ ಅಕ್ಸೆಪ್ಟ್ ಮಾಡಬೇಕು. ಚಾಲೆಂಜಸ್ನ ಎದುರಿಸೋದೆ ಜೀವನ. ಒಂದು ಸಲ ಮುಂದಕ್ಕಿಟ್ಟಿರೋ ಹೆಜ್ಜೆನ ಹಿಂದಕ್ಕಿಡಬಾರ್ದು. ಅಯ್ಯೋ ದೇವ್ರೇ, ನಿನಗೆ ಯಾಕೆ ನನ್ನ ಮೇಲೆ ಅಷ್ಟು ದ್ವೇಷ? ಓ, ಜೋಡ್ಕಾಯಿ ಓಡಿಸ್ತೀನಿ ಅಂತ ಹೇಳಿ ಓಡಿಸಿಲ್ಲ ಅದಕ್ಕೆ. ವಿಷ್ಣು, ನಾನು ಇಲ್ಲಿದ್ದರೆ ನಂಗೆ ತುಂಬ ಇರಿಟೇಟ್ ಆಗುತ್ತೆ. ಐ ಆಮ್ ಗೋಯಿಂಗ್. ಮೇಡಮ್ಗೆ ಸ್ವಲ್ಪ ಕೋಪ ಜಾಸ್ತಿ ಅಲ್ವಾ? ನಾನು ಹಾಗೇನಿಲ್ಲ, ಶಿ ಇಸ್ ವೆರಿ ಸಾಫ್ಟ್ ಆ್ಯಂಡ್ ಡೌನ್ ಟು ಅರ್ತ್. ತುಂಬಾ ಒಳ್ಳೆಯವಳು. ಸರಿ, ಫ್ರೆಶನ್ ಅಪ್ ಆಗಿ. ಏನು ಸರ್, ಯಾವ್ದಾದ್ರು ರೂಲ್ಸ್ ಮರ್ತೋದ್ರಾ? ಈ ರೂಮು ದೀಪಂದು. ದೀಪ ಅಂದ್ರೆ ನನಗೆ ಜೀವ ಇದ್ದಂಗೆ. ಇಲ್ಲಿ ದೀಪನ್ ತೆಂಗಿಸಿದೆ, ನೀವೇನೂ ಮುಟ್ಟಬಾರ್ದು. ಇದು ನನ್ನ ಮೇನ್ ಕಂಡೀಷನ್. ಯಾವ ವಸ್ತುನೂ ಡ್ಯಾಮೇಜ್ ಆಗಬಾರ್ದು ಇಲ್ಲಿ. ಓಕೆನಾ? ದೇವ್ರೇ, ಯಾಕಪ್ಪ ಮತ್ತೆ ನನಗೆ ಟಾರ್ಚರ್ ಕೊಡೋದಕ್ಕೆ ಶುರು ಮಾಡಿದ್ಯಲ್ಲ, ಯಾಕೆ? ಇಲ್ಲಿರೋ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಫಾಲೋ ಮಾಡೋದಕ್ಕೆ ನನ್ನಿಂದ ಆಗಲ್ಲ. ದಯವಿಟ್ಟು
ದಯವಿಟ್ಟು ಹೇಗಾದರೂ ಮಾಡಿ ಈ ರೂಲ್ಸ್ನ ತೆಗ್ದಾಕಿ ನನ್ನ ರೂಲ್ಸ್ ಫಾಲೋ ಮಾಡೋ ಹಾಗೆ ಏನಾದರೂ ವ್ಯವಸ್ಥೆ ಮಾಡಬಾರ್ದ? ಹಾಂ, ನೀನು ಹೀಗೆ ಮಾಡಿದ್ರೆ ನಾನು ನಿನಗೆ 10 ರೂಪಾಯಿ ಕೊಟ್ಟು ಬಾಳೆಹಣ್ಣ ಎಡೆಗಿಡ್ತೀನಿ. ರೂಲ್ಸ್ ಇರೋದೇ ಬ್ರೇಕ್ ಮಾಡೋದಕ್ಕೆ. ತಾಕಿದೆ ಇರೋ ತಾಕಿ 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 ನನ್ನ ಸುಮ್ಮನೆ ಇರೋದಕ್ಕೆ ಬಿಟ್ಬಿಟ್ರೆ ನಾನು ದೇವ್ರ ಥರ ಸುಮ್ಮನೆ ಇದ್ಬಿಡ್ತೀನಿ. ಅದನ್ನು ಬಿಟ್ಟು ಅದು ಮಾಡಬೇಡ ಇದು ಮಾಡಬೇಡ ಅಂದರೆ ನನಗೆ ತಡ್ಕೊಳ್ಳೋದಕ್ಕೆ ಆಗಲ್ಲ. ಅವ್ರು ಏನು ಮಾಡಬೇಡ ಅಂತಾರೋ ಅದನ್ನು ಮಾಡಲೇಬೇಕು ಅಂತ ಅನ್ಸುತ್ತೆ. ದೇವ್ರೇ, ನಾನು ಏನು ಮಾಡಲಿ? ಆ್ಯಕ್ಚುಲಿ ವಿಷ್ಣು ಸರ್ರು ನನ್ನನ್ನು ಮಗು ಥರ ಟ್ರೀಟ್ ಮಾಡ್ತಾರೆ. ನನಗೆ ಎಷ್ಟು ಬೇಜಾರಾಗತ್ತೆ ಗೊತ್ತಾ? ನಾನೊಬ್ಳು ಮೆಚ್ಯೂರ್ ಗರ್ಲ್ ಅಂತ ಅವ್ರು ಅರ್ಥನೇ ಮಾಡ್ಕೋತಿಲ್ಲ. ಅವ್ರ ಕಣ್ಣಿಗೆ ನಾನು ಅದು ಹೇಗೆ ಕಾಣಿಸ್ತೀನೋ. ಒಂದೇ ಸರಿ, ಒಂದೇ ಒಂದು ಸರಿ ಆದರೂ ಒಂದು ರೊಮ್ಯಾಂಟಿಕ್ ಲುಕ್, ಇಲ್ಲ ಒಳ್ಳೆ ಪಾಪಚಿ, ಅಯ್ಯೋ ಪಾಪ ಅನ್ನೋ ಥರ ನನ್ನನ್ನು ನೋಡ್ತಾರೆ. ಹಾಗೆಲ್ಲ ನೋಡಿದ್ರೆ ನನಗೆ ಸಹಿಸ್ಕೊಳ್ಳೋದಕ್ಕೆ ಆಗಲ್ಲ. ಹಾ ದೀಪ, ಈ ದೀಪ ಅಂದರೆ ಯಾರು? ತುಂಬ ಮುಖ್ಯವಾದವರು ಅಂತ ಬೇರೆ ಹೇಳಿದ್ರು. ವಿಷ್ಣು ಸರ್ ಹೆಂಡತಿ ಹೆಸರು ರೇಖಾ, ಅವರವ್ರ ಎದುರಲ್ಲೇ ಇದ್ದಾರೆ. ಹಾಗಿದ್ರೆ ಈ ದೀಪ ಯಾರಪ್ಪ? ಏಂಜಲ್ ಥರ ಇದ್ದಾರೆ, ಎಷ್ಟು ಬ್ಯೂಟಿಫುಲ್ ಆಗಿದ್ದಾರೆ. ಮೋಸ್ಟ್ಲಿ ಇವರೇ ದೀಪ ಇರಬೇಕೇನೋ. ದೀಪ ಮೇಡಮ್, ಸೂಪರಾಗಿ ಕಾಣಿಸ್ತಾ ಇದ್ದೀರ. ಮುಖದಲ್ಲಿ ಎಷ್ಟು ಕಳೆ ಇದೆ. ಹೌದು, ನೀವು ಅದೇನು ಮೋಡಿ ಮಾಡಿದ್ದೀರಾ ಅಂತ ವಿಷ್ಣು ಸರ್ಗೆ ನಿಮ್ಮ ಮೇಲೆ ಅಷ್ಟೊಂದು ಅಟ್ಯಾಚ್ಮೆಂಟು? ಹ್ಞೂ, ತಿಳ್ಕೊತೀನಿ. ಅದಕ್ಕಿನ್ನೂ ಟೈಮ್ ಇದೆ. ಹಲೋ. ಏನೇ ಹಲೋ, ಏನು ಸುದ್ದಿನೂ ಇಲ್ಲ, ಏನಾಯಿತು? ಸಕ್ಸಸ್ಫುಲ್ ಕಣೆ, ಗ್ರೇಟ್ ಸಕ್ಸಸ್ಫುಲ್. ಇಂಟರ್ವ್ಯೂಲ್ಲಿ ನಾನು ಪಾಸ್ ಆದೆ, ನನಗೆ ಕೆಲಸ ಸಿಕ್ತು ಕಣೆ. ಹೇ, ಕೆಲಸ ಸಿಕ್ಬಿಡ್ತಂತೆ ಕಣ್ರೆ. ಕಂಗ್ರೆಸ್ ಕಣೆ, ಹೇಗಿದೆ ನಿನ್ನ ಡ್ರೀಮ್ ಜಾಬ್? ಏನು ಹೇಳೋದೆ, ಇಲ್ಲೆಲ್ಲ ಸರಿಯಾಗಿದೆ. ಆದರೆ ಒಬ್ಬೊಬ್ಬರು ಒಂದೊಂಥರ ವಿಚಿತ್ರವಾದ ಕ್ಯಾರೆಕ್ಟರ್ಗಳು ಕಣೆ. ಹೌದಾ? ಹೇಗೆ ಹೇಗೆ ಅಂತ ಹೇಗೆ ಎಕ್ಸ್ಪ್ಲೇನ್ ಮಾಡಲಿ? ಒಬ್ಬೊಬ್ರು ಡಿಫ್ರೆಂಟ್ ಕಣೆ. ಈ ಸಾನ್ವಿನೋ 6 ವರ್ಷದ ಮಗು, ಆದರೆ ಆಡೋದು ಮಾತ್ರ 25 ವರ್ಷದ ಹುಡುಗಿ ಥರ. ಹಾರರ್ ಮೂವೀಸ್ ನೋಡ್ತಾಳೆ, ನಾವೇ ಬೆಚ್ಚಬೀಳ್ಬೇಕು ಹಾಗೆ ಹೆದರಿಸ್ತಾಳೆ ಕಣೆ. ಇನ್ನು ವಿಷ್ಣು, ಅದೊಂಥರ ವಿಚಿತ್ರವಾದ ಕ್ಯಾರೆಕ್ಟರ್ ಕಣೆ. ಹೇ, ಎಷ್ಟೇ ಆದರೂ ನಿನ್ನ ಡ್ರೀಮ್ ಬಾಯ್ ತಾನೇ? ಹಾಂ, ಡ್ರೀಮ್ ಬಾಯೇ. ಡ್ರೀಮಲ್ಲಿದ್ದಾಗ ಫುಲ್ಲು ರೊಮ್ಯಾಂಟಿಕ್ ಆಗಿರ್ತಾರೆ, ಆದರೆ ಇಲ್ಲಿ ಯಾವಾಗಲೂ ಅನ್ರೊಮ್ಯಾಂಟಿಕ್ ಕಣೆ. ನನ್ನನ್ನು ಒಳ್ಳೆ ಮಗು ಥರ ನೋಡ್ತಾರೆ. ನನಗೆ ಎಷ್ಟು ಬೇಜಾರಾಗಬೇಡ ಹೇಳು. ಈಗಲಾದರೂ ನೀನು ಚೈಲ್ಡು ಚೈಲ್ಡಿಶು ಅಂತ ಒಪ್ಕೊಂತೀಯಾ? ಏ ಸಾಕು, ಸುಮ್ಮನಿರ. ಇನ್ನು ನೆಕ್ಸ್ಟ್ ಕ್ಯಾರೆಕ್ಟರು ವಿಷ್ಣು ಅವ್ರ ಅಪ್ಪ ಅಮ್ಮ. ಅವರಂತೂ ಯಾವಾಗಲೂ ಸೀರಿಯಸ್ ಕಣೆ. ಅವ್ರ ಎದುರಿಗೆ ನಿಂತರೆ ಸಾಕು, ನಾನು ಒಳ್ಳೆ ICUನಲ್ಲಿ ನಿಂತಿದ್ದೀನಿ ಅನ್ನೋ ಫೀಲ್ ಆಗುತ್ತೆ ನನಗೆ.
ಇನ್ನು ವಿಷ್ಣು ಮಿಸಸ್ ಇದ್ದಾರಲ್ಲ, ಅವ್ರ ಅಮ್ಮ ಮತ್ತೆ ಅಣ್ಣ ಇದ್ದಾರೆ ಕಣೆ. ಅವ್ರದ್ದಂತೂ ಈ ವಿಲನ್ ಹಿಂದೆ ಬಾಡಿ ಗಾರ್ಡ್ ಇರ್ತಾರಲ್ಲ, ಆ ಥರ ಕ್ಯಾರೆಕ್ಟರ್. ಹೌದೇನೆ, ಹಾಗಾದ್ರೆ ಆ ಮನೆಯಲ್ಲೂ ವಿಲನ್ ಇದ್ದಾರಾ? ಹ್ಞೂ ಕಣೆ, ಮೇನ್ ವಿಲನ್ ಯಾರು ಗೊತ್ತಾ? ವಿಷ್ಣು ಹೆಂಡತಿ ಇದ್ದಾರಲ್ಲ ರೇಖಾ, ಅವರೇ. ಆ ಅಮ್ಮ ಮಾತಾಡ್ತಿದ್ರೆ ಎದೆ ಎಲ್ಲ ಡವಡವ ಡವಡವ ಅಂತ ಇರುತ್ತೆ ಕಣೆ. ಹಾಗಾದ್ರೆ ಆ ಮನೆಯಿಂದ ಆದಷ್ಟು ಬೇಗ ಕಿಕ್ಔಟ್ ಆಗ್ತೀಯ ಬಿಡು. ಚಾನ್ಸೇ ಇಲ್ಲ, ನಾನು ಸಾನ್ವಿ ಮನಸ್ಸನ್ನ ಆದಷ್ಟು ಬೇಗ ಗೆಲ್ತೀನಿ, ಹಾಗೆ ಎಲ್ರ ಮನಸ್ಸನ್ನು. ಸರಿ ಕಣೆ, ಥ್ಯಾಂಕ್ ಯು. ಅವಶ್ಯಕತೆ ಬಿದ್ದಾಗ ನಾನು ನಿನ್ನ ಮೈ ಒಳಗಡೆ ಬರ್ತೀನಿ. ಬೇಡ ಬೇಡ, ನೀನು ಇಲ್ಲಿಂದ ಅಳ್ತೋಗು, ಇಲ್ಲಂದ್ರೆ ನಿನ್ನ ಬಗ್ಗೆ ಎಲ್ರಿಗೂ ಹೇಳ್ತೀನಿ. ಹೇಳ್ತೀಯಾ? ನಿನ್ನ ಹೇಳ್ತೀಯಾ? ಸಾಧ್ಯ ಇಲ್ಲ. ನಾನು ಇಲ್ಲಿಂದ ಮಾಯ ಆಗ್ತಿದ್ದಾಗೆ ನಿಂಗೆಲ್ಲ ನೆನಪು ಹೊಳ್ತಾಗುತ್ತೆ. ನೀ ನನ್ನ ಬಗ್ಗೆ ಎಲ್ಲ ಮರ್ತು ಬಿಟ್ಟಿಯ. ಪಪ್ಪ ಪಪ್ಪ. ಆಲ್ರೆಡಿ 9:30 ಆಗಿದೆ, ನನಗಿವತ್ತು ಟೀ ಬ್ರೇಕ್ಫಾಸ್ಟ್ ಏನೂ ಇಲ್ಲ. ಅಯ್ಯೋ, ಅದೆಲ್ಲಾದರೂ ಹಾಳಾಗೋಗ್ಲಿ, ಸಾನ್ವಿಗೆ ಇವತ್ತು 8 ಗಂಟೆಗೇ ಸ್ಕೂಲ್, ಅವಳು ಇನ್ನೂ ನಾನು ರೆಡಿನೇ ಮಾಡಿಲ್ಲ. ಎಲ್ಲರೂ ಇವತ್ತು ನನ್ನ ಹುರಿದು ಮುಗ್ಬಿಡ್ತಾರೆ ಅಷ್ಟೇ. ಎಲ್ಲ ಅಕ್ಕಿ ಬೆಂದಿರುತ್ತೆ. ಬಂತು ಬುಲೆಟ್ ಟ್ರೈನ್. ವೆಲ್ಕಮ್ ವೆಲ್ಕಮ್. ಈ ಮೇಡಮ್ ಸ್ಪೀಡು ಬರೀ ಓಡೋದ್ರಲ್ಲಿ ಮಾತ್ರ ಇರುತ್ತೆ ಅನ್ಸುತ್ತೆ, ಕೆಲ್ಸದ ಮೇಲಲ್ಲ. ಸಾರಿ ಮ್ಯಾಮ್, ಅದು ಏನಾಯಿತು ಅಂದರೆ ನಾನು ಅಲಾರಾಮ್ನ 6 ಗಂಟೆ ಬದಲು 9 ಗಂಟೆಗೆ ಇಟ್ಕೊಂಡ್ಬಿಟ್ಟಿದ್ದೆ. ಐ ಆಮ್ ರಿಯಲಿ ಸಾರಿ. ಏನಮ್ಮ, ನೀವು ಜವಾಬ್ದಾರಿಯಿಂದ ಕೆಲಸ ಮಾಡೋದಕ್ಕೆ ನಿಮ್ಮ ಮನೆಗೆ ಬಂದಿದ್ದೆ, ಹೀಗೆ ಬೇಜವಾಬ್ದಾರಿಯಿಂದ ನಡ್ಕೊಂಡ್ರೆ ಏನರ್ಥ? ನೋಡಮ್ಮ, ಚಿಕ್ಕ ಹುಡುಗಿ ನೀನು, ನೀನ್ ಜೊತೆ ಆಗಿದ್ರೆ ನಮ್ಮ ಸಾನ್ವಿ ನಗ್ನಗ್ತಾ ಇರ್ತಾಳೆ ಅಂತ ನನ್ಗನ್ಸಿತ್ತು. ನೀನು ಹೀಗೆ ಕೇರ್ಲೆಸ್ ಆಗಿದ್ರೆ ನಮ್ಗೆ ಅದರಿಂದ ಯಾವ ಪ್ರಯೋಜನವೂ ಆಗೋಲ್ಲ.
ವಿಷ್ಣು, ನಾನು ನಿಮಗೆ ಮೊದಲೇ ಹೇಳಿದೆ ಇವಳು ನಮ್ಮ ಫ್ಯಾಮಿಲಿಗೆ ಸೂಟ್ ಆಗಲ್ಲ ಅಂತ. ನೀವೇ ಅವಳನ್ನ ಅಪಾಯಿಂಟ್ ಮಾಡಿದ್ದು, ಇವಾಗೇನು ಹೇಳ್ತೀರಾ? ಏಳುವರೆಗೆ ಕಾಫಿ, 8 ಗಂಟೆಗೆ ತಿಂಡಿ, ಇವಳಿಗೆ 9 ಗಂಟೆಗೆ ಎದ್ರೆ ಸಾನ್ವಿನ ಯಾರು ರೆಡಿ ಮಾಡ್ತಾರೆ? ಸಾನ್ವಿನ ನಾವೇ ರೆಡಿ ಮಾಡಿ ಹೋಗಿದ್ರೆ ಇವಳೇನಕ್ಕೆ ಬೇಕು ನಮಗೆ? ಈಗಲೂ ಯೋಚನೆ ಮಾಡಿ ವಿಷ್ಣು, ಇವಳಿಲ್ ಬೇಕಾ ಅಥವಾ ಇವಳನ್ನ ಮನೆಗೆ ವಾಪಸ್ ಕಳಿಸ್ತೀರಾ? ಸಾರಿ ಮೇಡಮ್, ಅದು ಹೊಸ ಜಾಗ ಅಲ್ವಾ, ನಿದ್ದೆ ಬಂದಿಲ್ಲ, ಇನ್ಮುಂದೆ ಈಗ ಆಗಲ್ಲ, ಪ್ರಾಮಿಸ್ ಮೇಡಮ್. ಪ್ರಣತಿ, ಸಾರಿ ಹೇಳೋದ್ರಿಂದ ಎಲ್ಲ ಕೆಲಸನ ನಡೆಯಲ್ಲ. ಒಂದು ಕೆಲಸದ ಮೇಲೆ ಜವಾಬ್ದಾರಿ ಅಂತ ಇದ್ದಾಗ ಎಷ್ಟೇ ನಿದ್ದಲಿದ್ರು ತಟ್ಟ ಅಂತ ಎಚ್ಚರಾಗ್ಬಿಡ್ಬೇಕು. ಯಾಕೋ ನಿನ್ನಲ್ಲಿ ಆ ಬದ್ಧತೆ ಕಾಣಿಸ್ತಿಲ್ಲ. ಐ ಆಮ್ ರಿಯಲಿ ಸಾರಿ ಸರ್. ಬರೀ ಸಾರಿ ಹೇಳಿದ್ರೆ ಆಗಲ್ಲಮ್ಮ, ಈ ಮನೆ ರೂಲ್ಸ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡೋದಕ್ಕೆ ನೀನು ರೆಡಿ ಆಗಿರಬೇಕು. ರೆಡಿ ಆಗಿದ್ರೆ ಹೇಳು, ಇಲ್ಲ ಅಂದರೆ ರೇಖಾ ಹೇಳಿದಾಗ ನಿನ್ನ ಕೆಲಸದಿಂದ ತೆಗೆದಾಕ್ಬೇಕಾಗತ್ತೆ. ಗ್ರೇಟ್ ಬಿಸ್ನೆಸ್ ಮ್ಯಾನ್ ವಿಷ್ಣುವರೇ, ನಾವು ನಮ್ಮ ತಿಂಡಿನ ನಮ್ಮ ಲ್ಯಾಬಲ್ಲಿ ಕೂತ್ಕೊಂಡು ಮಾಡ್ತೀವಿ. ಕುಮಾರಿ ಪ್ರಣತಿಯವರೇ, ನೀವು ಬುಲೆಟ್ ಟ್ರೈನ್ಗಿಂತ ಬೇಗ ಅಂತ ಅಂದ್ಕೊಂಡಿದ್ದೆ, ಆದರೆ ಆಮೇಗತಿಯಷ್ಟು ಸ್ಲೋ ಅಂತ ಅಂದ್ಕೊಂಡಿದ್ದೀರ. ಸಾಧ್ಯವರೇ ಟೀ ತಿನ್ನಿ. ಈ ರಾಣಿ ಜೊತೆ ನಮ್ಮ ಸಾನ್ವಿ 1 ವರ್ಷ ಇದ್ದರೂ ಫ್ರೆಂಡ್ಶಿಪ್ ಮಾಡ್ಕೊಳಕ್ಕೆ ಸಾಧ್ಯವೇ ಇಲ್ಲ. ವಿಷ್ಣು, ನೀವು ತುಂಬ ಸಾಫ್ಟು, ಅದಕ್ಕೆ ಎಲ್ಲರೂ ಬೇಗ ಶಮಿಸ್ಬಿಡ್ತೀರ. ಆದರೆ ನಾನು ಹಾಗಲ್ಲ, ತಪ್ಪು ಮಾಡಿದವ್ರಿಗೆ ಪನಿಷ್ಮೆಂಟ್ ಕೊಟ್ಟೇ ಕೊಡ್ತೀನಿ. ಯು ಬೆಟರ್ ಟೆಲ್ ಹರ್ ದ್ಯಾಟ್. ಐ ಆಮ್ ಸಾರಿ ಸರ್. ಹಳ್ಳಿಯಲ್ಲಿದ್ದಾಗ ಬೇಗ ಎದ್ದು ರೂಢಿ ಇತ್ತು, ಸಿಟಿಗೆ ಬಂದಮೇಲೆ ಬೇಗ ಹೇಳೋದೇ ಮರ್ತೋಗಿದೆ. ಐ ಆಮ್ ರಿಯಲಿ ಸಾರಿ ಸರ್. ಅದೇನಾಯಿತು ಅಂದರೆ ನೆನ್ನೆ ರಾತ್ರಿ. ಐ ಆಮ್ ಸೀರಿಯಸ್. ಇನ್ನು ಒಂದು ಸಲ ಇದು ರಿಪೀಟ್ ಆಯಿತು ಅಂದರೆ ಫಸ್ಟ್ ಶ್ಯೂರ್ ನಾನು ಏನಾದರೂ ಒಂದು ಡಿಸಿಷನ್ ತೊಗೋಬೇಕಾಗತ್ತೆ. ಸೊ ಬೆಟರ್ ಬಿ ಕೇರ್ಫುಲ್. ದಯವಿಟ್ಟು ಬೇಜಾರಾಗಬೇಡಿ ಸರ್, ಅಡ್ಜಸ್ಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ಕೊಡಿ. ನಾನು ನಿಮಗೆ ಸಾನ್ವಿನ ಕೇರ್ ಮಾಡೋದಕ್ಕೆ ಹೇಳಿದ್ದೀನಿ, ಅವಳು ಸೈಕಾಲಜಿನ ಸ್ಟಡಿ ಮಾಡೋಕ್ಕೆ ಹೇಳಿದ್ದೀನಿ. ನೀವು ಇಲ್ಲಿಗೆ ಬಂದು 1 ದಿನ ಆಯಿತು, ಏನು ಸ್ಟಡಿ ಮಾಡಿದ್ದೀರಾ? ಅವ್ಳ ರೂಮಲ್ಲಿ ಏನಿದೆ, ಅವಳು ಏನು ಓದ್ತಾಳೆ, ಅವಳು ಯಾವುದ್ರ ಜೊತೆಗೆ ಆಟಾಡ್ತಾಳೆ, ಅವ್ಳಿಗೆ ಏನಿಷ್ಟ ಏನಿಷ್ಟ ಇಲ್ಲ ಅಂತ ವಿಚಾರಿಸಿದ್ದೀರಾ? ತಪ್ಪು ಪ್ರಣತಿ, ನೀವು ಮಾಡ್ತಿರೋದು ತಪ್ಪು. ನಾನು ನಿಮ್ಮನ್ನಲ್ಲಿ ಕರೆಸಿರೋದು ಅವಳ ಇಷ್ಟ ಕಷ್ಟಗಳನ್ನ ವಿಚಾರಿಸೋದಕ್ಕೆ. ನೀವು ಅದನ್ನೇ ಮಾಡ್ತಾ ಇದ್ರೆ ಇಲ್ಲಿದ್ದು ಏನು ಪ್ರಯೋಜನ ಹೇಳಿ? ಐ ಆಮ್ ಸಾರಿ ಸರ್. ಎಲ್ಲದಕ್ಕೂ ಸಾರಿ ಉತ್ತರ ಅಲ್ಲ. ನೀವು ಟ್ರೈ ಮಾಡಿದ್ರೆ ಎಕ್ಸ್ಕ್ಯೂಸ್ ಕೊಡ್ಬೋದು, ನೀವು ಟ್ರೈ ಮಾಡದೆ ತಪ್ಪು ಮಾಡಿದ್ರೆ ಎಕ್ಸ್ಕ್ಯೂಸ್ ಇರಲ್ಲ. ಎಲ್ಲ ಎಡವಟ್ಟಾಯ್ತು. ವಿಷ್ಣು ಸರ್ಗೆ ನನ್ನ ಮೇಲೆ ಸಾಫ್ಟ್ ಕಾರ್ನರ್ ಇತ್ತು, ಎಲ್ಲ ಹಾಳಾಗೋಯ್ತು. ಯೋ ಗುರು, ಯಾಕಯ್ಯ ಹೀಗ್ ಮಾಡ್ತೀಯ? ಅಲ್ಲ, ನಾನೇನ್ ತಪ್ಪು ಮಾಡಿದ್ದೀನಿ ಅಂತ ಬರೀ ನನಗೆ ಫಿಟ್ಟಿಂಗ್ ಇಡ್ತೀಯ? ಊರಲ್ಲಿದ್ದಾಗ 6 ಗಂಟೆಗೆ ಎಚ್ಚರ ಆಗುವಾಗ ಮಾಡ್ತಿದ್ದೆ, ಆದ್ರೆ ಇಲ್ಲಿ ಯಾಕಯ್ಯ ಸೂರ್ಯ ನೆತ್ತಿ ಮೇಲೆ ಬಂದಾಗ ಎಚ್ಚರ ಆಗುವಾಗ ಮಾಡ್ತೀಯ? ಪ್ಲೀಸ್ ಗುರು, ಸ್ವಲ್ಪ ಹೆಲ್ಪ್ ಮಾಡು. ಪ್ರಾಮಿಸ್, ಈ ಸರಿ ಊರಿಗೆ ಬಂದಾಗ ಜೋಡ್ಗಾಯಿ ಹೊಡೆದೇ ಹೊಡಿತೀನಿ. 1 ತೆಂಗಿನಕಾಯಿ 15 ರುಪೀಸ್ ಆಗಿದೆ, ಪರವಾಗಿಲ್ಲ, 30 ರುಪೀಸ್ ಆದರೂ ಪರವಾಗಿಲ್ಲ, ಖಂಡಿತ ತೆಂಗಿನಕಾಯಿ ಹೊಡೆದೇ ಹೊಡಿತೀನಿ. ಸ್ವಲ್ಪ ಹೆಲ್ಪ್ ಮಾಡಪ್ಪ. ಏನೇ ಆಗಲಿ, ವಿಷ್ಣು ಸರ್ರು ನನಗೆ ಬಯೋದ್ರ ಜೊತೆ ಸಪೋರ್ಟು ಮಾಡಿದ್ರಲ್ಲ, ಅದು ನನಗೆ ಇಷ್ಟ ಆಯಿತು. ನಾನು ಖಂಡಿತ ಅವ್ರ ನಂಬಿಕೆನ ಉಳಿಸ್ಕೋತೀನಿ. ನಾನು ಈಗಲೇ ಹೋಗಿ
ಸಾನ್ವಿಗೆ ಏನಿಷ್ಟ ಏನಿಷ್ಟ ಇಲ್ಲ, ಅವಳ ರೂಮಲ್ಲಿ ಏನಿದೆ, ಅವಳು ಏನು ಓದ್ತಾಳೆ ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡ್ತೀನಿ.